ya, विद्यार्थी ಅಲ್ಲ ಈಗಾಗಲೇ ನಿಮಗೆ ಕವಿ ಪರಿಚಯವನ್ನು ತಿಳಿಸ್ಕೊಳ್ತಾ ಇದ್ದೆ ಹಳೆಗನ್ನಡದ ಕವಿಯಾದಂತಹ ರಣ್ಣನ ಒಂದು ಪರಿಚಯವನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಈಗ ಮುಂದಿನ ಒಬ್ಬ ಕವಿ ಯಾರು ಅಂತಂದರೆ ಬೇಂದ್ರೆಯವರು ನಿಮಗೆಲ್ಲ ಗೊತ್ತು ಕನ್ನಡ ಸಾಹಿತ್ಯವನ್ನು ಛಾಯೆಯೊಂದು ಸ್ಥಿತಿಗೆ ತಲುಪಿಸುವಂತಹ ಕನ್ನಡದ ಕವಿ ಕನ್ನಡಕ್ಕೆ ಎರಡನೆಯ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನಾಲ್ಕು ತಂತಿ ಅನ್ನುವಂತಹ ಒಂದು ಕೃತಿಯೇ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಇವರು ಮಾಡಿದಂತಹ ಒಂದು ಸಾಧನೆ ಇವರ ಕಾವ್ಯಕ್ಕೆ ಪ್ರೇರಣೆಯಾದಂತಹ ಸ್ಥಳನೇ ಸಾಧನಗೇರಿ ಚಿರಪರಿಚಿತವಾದಂಥ ವ್ಯಕ್ತಿ ಆದರೂ ಕೂಡ ಇವರ ಒಂದು ಕೃತಿಗಳಾಗಿರ್ಬೋದು ಇವರು ಮಾಡಿದಂಥ ಒಂದು ಸಾಹಿತ್ಯದ ಕೃಷಿಯಲ್ಲಿ ಮಾಡಿದಂಥ ಒಂದು ಸಾಧನೆ ಆಗಿರ್ಬೋದು ಇವರು ಬಾಚಿಕೊಂಡಂತಹ ಒಂದು ಪ್ರಶಸ್ತಿಗಳಾಗಿರ್ಬೋದು ಇವರ ಇನ್ನಿತರ ಒಂದು ಕೃತಿಗಳಾಗಿರ್ಬೋದು ಅವರ ಒಂದು ಆನಂದಕ್ಕೆ ಮುಡಿಪಾದಂತಹ ದೈತ್ಯ ಶಕ್ತಿ ಒಂದು ಅವರ ಕವನಗಳಲ್ಲಿ ಅನುಭವ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಕವಿ ಅಂಬಿಕಾ ಕಲೆಯದತ್ತ ಅನ್ನುವಂತಹ ಒಂದು ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವರು ಇವರ ಕಾಲ 1896-1991 ಜನನ 1981 ಮರಣ ಇವರ ಪೂರ್ಣ ಹೆಸರು ನಿಮ್ಗೆ ಬರ್ತಾ ಇದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತಂದೆ ರಾಮಚಂದ್ರ ತಾಯಿ ಅಂಬಿಕಾ ಇವರ ಕಾವ್ಯನಾಮ ಒಂದು ಸುಂದರವಾಗಿದೆ ಅಂತಂದ್ರೆ ತಾಯಿ ಅಂಬಿಕಾ ಇವರ ಒಂದು ಕಾವ್ಯನಾಮ ತಾಯಿ ಹೆಸರನ್ನ ತಗೊಂಡು ನಿಮಗೆಲ್ಲ ಬಂದಿದೆ ಅಂಬಿಕಾ ಕನಯ ದತ್ತ ಇದು ಕಾವ್ಯನಾಮ ಅಂಬಿಕಾ ಇದು ತಾಯಿ ಹೆಸರು ತನಯ ಅಂತಂದ್ರೆ ಮಗ ದತ್ತ ಅವರ ಹೆಸರು ಅಂಬಿಕಾ ತನಯ ದತ್ತ ಎಷ್ಟೊಂದು ಸುಂದರವಾದಂತಹ ಒಂದು ಕಾವ್ಯನಾಮ ಕಾವ್ಯಕ್ಕೆ ಪ್ರೇರಣೆ ಆಗ್ತಾ ಇರ್ತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಕಾವ್ಯನಾಮವನ್ನ ಬಳಸ್ಕೊಂಡ್ರೆ ಇದು ಇವರ ಕಾವ್ಯನಾಮ ಅಂಬಿಕಾ ಅಂದ್ರೆ ತಾಯಿ ಹೆಸರು ತನಯ ಅಂದ್ರೆ ಮಗ ಅಂಬಿಕೆಯ ಮಗ ದತ್ತ ಹೆಸರು ದತ್ತಾತ್ರೇಯ ಅಂಬಿಕಾ ತನಯ ದತ್ತ ಅನ್ನುವಂತಹ ಕಾವ್ಯನಾಮದಿಂದ ಕನ್ನಡಕ್ಕೆ ಅಥವಾ ಕನ್ನಡ ಜನತೆಗೆ ಚಿರಪರಿಚಿತರಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ದ ರಾ ಬೇಂದ್ರೆಯವರು ಇವರು ವಾಸವಾಗಿರ್ತಕ್ಕಂಥ ಊರು ಯಾವುದು ಅಂತಂದ್ರೆ ಇಲ್ಲಿ ಸಾಧನಕೇರಿ ಎನ್ನುವಂತಹ ಊರಿನಲ್ಲಿ ಇವರು ವಾಸವಾಗಿದ್ದರು ಇದು ಸಾಧನಕೇರಿ ಎನ್ನುವಂತಹ ಒಂದು ಊರು ಇವರ ಕಾವ್ಯಕ್ಕೆ ಪ್ರೇರಣೆ ಆದಂತಹ ಒಂದು ಸ್ಥಳ ಇವರು ಎಂಎ ಪದವಿಯನ್ನು ಪಡ್ಕೊಂಡು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನು ಮುಗಿಸಿ 1956 ನಿವೃತ್ತಿಯನ್ನು ಪಡ್ಕೊಂಡಿದ್ದರು 1956 ಇವರ ಒಂದು ನಿವೃತ್ತಿ ಇವರು ಏನಾಗಿದ್ರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಹತ್ತೊಂಬತ್ತು 1956 ನಿವೃತ್ತಿಯನ್ನು ಪಡ್ಕೊಂಡು ಇವರು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಮರಾಠಿ ಪರಿಸರದಲ್ಲಿ ಆದರೂ ಕೂಡ ಇವರು ಏನು ಮಾಡಿದ್ರು ಕನ್ನಡದಲ್ಲಿ ಇವರು ಸಾಹಿತ್ಯವನ್ನು ರಚನೆ ಮಾಡಿದರು ಇವರು ಇನ್ನೊಂದು ಏನಂತಂದರೆ ಧಾರವಾಡದೊಳಗೆ ಒಂದು ಗೆಳೆಯರ ಗುಂಪನ್ನು ಕಟ್ಟಿದರು ಅಲ್ಲಿ ಸಾಹಿತ್ಯದ ಒಂದು ವಾತಾವರಣ ಬೆಳೆಯುವಂತೆ ಮಾಡಿದರು ಅದ ಅವರಿಗಿದ್ದಂತಹ ಒಂದು ಸಾಹಿತ್ಯ ರೀತಿಯ ದ್ಯೋತಕ ಅದು ಗೆಳೆಯರ ಗುಂಪು ಗೆಳೆಯರ ಬಳಗವನ್ನ ಕಂಡುಕೊಂಡು ಕನ್ನಡ ಸಾಹಿತ್ಯದ ಒಂದು ವಾತಾವರಣವನ್ನು ಬೆಳೆಯುವಂತೆ ಮಾಡಿದ್ದು ಅವರ ಸಾಹಿತ್ಯ ಆ
ಈ ನವೋದಯ ಸಾಹಿತ್ಯದ ಸಾಹಿತ್ಯವನ್ನು ಉತ್ತುಂಗಕ್ಕೆ ಏರಿಸಿರುವಂತಹ ವ್ಯಕ್ತಿನೇ ಯಾರು ಅಂತಂದರೆ ದತ್ತಾತ್ರೇಯ ಬೇಂದ್ರೆಯವರು. ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಿಮ್ಮ ಒಂದು ಶಿಲಾಬದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕವಿತೆ ಆಗಿರಬಹುದು ಅಥವಾ ಲೇಖನ ಆಗಿರಬಹುದು, ಆ ಕವಿತೆಯನ್ನು ಬರೆದಂತಹ ಕವಿ ಆಗಿರಬಹುದು, ಲೇಖಕ ಆಗಿರಬಹುದು, ಅವರ ಜನನ ಮರಣ ಹುಟ್ಟಿದಂಥ ಊರು ತಂದೆ ತಾಯಿ ವಿದ್ಯಾಭ್ಯಾಸ ಅವರ ವೃತ್ತಿ ನಿವೃತ್ತಿ ಮತ್ತು ಅವರು ರಚಿಸಿದಂತಹ ಸಾಹಿತ್ಯಿಕ ಕೃತಿಗಳ ಬಗ್ಗೆ ಒಂದು ಹಂತದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಎಂದು ಆಗಲೇ ಹೇಳಿ ನಾನು. ಅಷ್ಟೇ ಅಲ್ಲದ ಯಾವಾಗಲೂ ಒಬ್ಬ ಕವಿ ಅಥವಾ ಲೇಖಕರನ್ನು ಕುರಿತು ಅವರ ಪರಿಚಯವನ್ನು ಕೂಡ ಐದು ಹಂತದ ಪ್ರಶ್ನೆಯನ್ನಾಗಿ ಟಿಪ್ಪಣಿಯನ್ನು ಕೂಡ ಕೇಳಬಹುದು. ಅದಕ್ಕಾಗಿ ನಿಮಗಿಲ್ಲೇ ಅವರ ಕೃತಿಗಳ ಬಗ್ಗೆ ನಾಟಕ ಆಗಿರ್ಬೋದು, ಕವನ ಸಂಕಲನವಾಗಿರ್ಬೋದು ಅಥವಾ ವಿಮರ್ಶಾ ಕೃತಿಗಳಾಗಿರ್ಬೋದು, ಅನುವಾದಿತ ಕೃತಿಗಳಾಗಿರ್ಬೋದು, ಪ್ರತಿಯೊಂದನ್ನ ನಾನಿಲ್ಲಿ ನಿಮಗೆ ಬರ್ತೋರಿಸ್ತಾ ಇದ್ದೀನಿ. ಅವಾಗ ಸ್ವಲ್ಪ ಟಿಪ್ಪಣಿ ಕೇಳಿದಾಗ ಅದರಲ್ಲಿ ಒಂದು ನಾಲ್ಕು ಕೃತಿಗಳ ಹೆಸರನ್ನಾದರೂ ನೀವು ಬರುವರಿ ಅಂತಂದರೆ ನಿಮಗೆ ಪೂರ್ತಿ ಮಾಡಿಸಿರುವಂತಹ ಒಂದು ಸಾಧ್ಯತೆಗಳಿರ್ತಾವೆ. ಅದಕ್ಕಾಗಿ ಅವರು ರಚಿಸಿದಂತಹ ಕೃತಿಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಇವರು ಬರೆದಂತಹ ಕವನ ಸಂಕಲನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಅನೇಕ ಕವನ ಸಂಕಲನಗಳನ್ನು ರಚಿಸಿದ್ರು. ಅದರೊಳಗೆ ಪ್ರಮುಖವಾದಂಥ ಹೇಳ್ತಾರೆ ಕೃಷ್ಣ ಕುಮಾರಿ, ಕೃಷ್ಣಕುಮಾರಿ, ಗರೀಬ್, ಸಖಿ ಗೀತ, ನಾದಲೀಲೆ, ಸೂರ್ಯಪಾನ, ಅರಳು ಮರಳು, ಮೂರ್ತಿ ಮತ್ತು ಕಾಮ ಕಸ್ತೂರಿ, ಸಖಿ ಗೀತ, ಗಂಗಾವತರಣ, ಗಂಗಾವತರಣ, ಇನ್ನೂ ಅನೇಕ 20ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಇವರು ಏನು ಮಾಡಿದ್ದಾರೆ ರಚಿಸಿದ್ದಾರೆ. ಇನ್ನು ಇವರು ಬರೆದಂತಹ ನಾಟಕಗಳು ಇವರು ಕವನ ಸಂಕಲನಗಳಲ್ಲಿ ಹುಚ್ಚಾಟ, ಹೊಸ ಸಂಸಾರ ಮತ್ತು ಇತರ ನಾಟಕಗಳನ್ನು ಕೂಡ ಬರೆದರು. ಅವರು ಹುಚ್ಚಾಟ ನೆನಪಿರಬೇಕು, ನಾಟಕಗಳನ್ನು ಹೆಚ್ಚಿಗೆ ರಚನೆ ಮಾಡಿಲ್ಲ. ಹೊಸ ಸಂಸಾರ, ಇತರ ನಾಟಕಗಳು ರಚಿಸಿದಂತಹ ನಾಟಕಗಳು. ಇಷ್ಟೇ ಅಲ್ಲದೆ ಇವರು ಅನೇಕ ಪ್ರಬಂಧಗಳನ್ನು ಕೂಡ ಏನು ಮಾಡಿದ್ದಾರೆ ಬರೆದಿದ್ದಾರೆ. ಇವರು ರಚಿಸಿದಂತಹ ವಿಮರ್ಶಾ ಗ್ರಂಥಗಳು ಕವಿ ದರಾ ಬೇಂದ್ರೆಯವರು ರಚಿಸಿದಂತಹ ವಿಮರ್ಶಾ ಗ್ರಂಥ ಯಾವುದೆಂದರೆ ಸಾಹಿತ್ಯದ ವಿರಾಟ ಸ್ವರೂಪ. ಸಾಹಿತ್ಯದ ವಿರಾಟ ಸ್ವರೂಪ ಅನ್ನುವಂಥದ್ದು ಇವರು ಮಾಡಿದಂತಹ ವಿಮರ್ಶಾ
ಕೃತಿ. ಇದು ಇವರ ಒಂದು ವಿದ್ವತ್ ಪ್ರತಿಭೆಯನ್ನ ಸಾರುವಂತಹ ಒಂದು ವಿಮರ್ಶ ಗ್ರಂಥ ಇದು. ಇದಲ್ಲದೆ ಇವರು ಇನ್ನೂ ಅನೇಕ ಕೃತಿಗಳನ್ನ ಅನುವಾದನೂ ಕೂಡ ಮಾಡಿದರು. ಇಲ್ಲಿ ಅನುವಾದಿತ ಕೃತಿಗಳು ಯಾವುವು ಅಂತಂದ್ರೆ, ಅನುವಾದ ಮಾಡಿದಂತಹ ಕೃತಿಗಳು. ಇವರು ಅನುವಾದಿತ ಕೃತಿಗಳು ಯಾವಂದ್ರೆ, ಅರವಿಂದರ ಒಂದು ಅನೇಕ ಕೃತಿಗಳನ್ನು ಮತ್ತು ಟ್ಯಾಗೋರ, ಕಬೀರ ಮುಂತಾದವರ ಕೃತಿಗಳನ್ನು ಅನುವಾದ ಮಾಡಿದರು. ಅರವಿಂದರ ಅನೇಕ ಕೃತಿಗಳನ್ನ ಮತ್ತು ಟ್ಯಾಗೋರ್ ಅರವಿಂದರಂತಹ ಕೃತಿಗಳನ್ನು ಕೂಡ ಅನುವಾದ ಮಾಡಿದರು. ಟ್ಯಾಗೋರ ಮತ್ತು ಕಬೀರರ ಒಂದು ಕೃತಿಗಳನ್ನ ಅನುವಾದ ಮಾಡಿದರು. ಕಬೀರರ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಕವನಗಳನ್ನು ಕೂಡ ಇವರು ಅನುವಾದ ಮಾಡಿದರು. ಅನುವಾದ ಕವನಗಳು ಅನುವಾದಿತ ಕವನ ಯಾರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅನುವಾದಿತ ಕವನಗಳು. ಅವು ಯಾವುವು ಅಂತಂದ್ರೆ, ಭಗ್ನ ಮೂರ್ತಿ ಮತ್ತು ವೇಗದೂತ. ಭಗ್ನ ಮೂರ್ತಿ ಮತ್ತು ಮೇಘದೂತ ಇವರು ಅನುವಾದ ಮಾಡಿದಂತಹ ಎರಡು ಕವನಗಳು. ಇಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಿರ್ಬೋದು 1943 ನಡೆದಂತಹ ಒಂದು ಸಾಹಿತ್ಯ ಸಮ್ಮೇಳನ ಎಲ್ಲೆಡೆಯಿಂದಲೂ ಶಿವಮೊಗ್ಗದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ 1943 ವಹಿಸಿಕೊಂಡಿದ್ರು ಅನ್ನುವಂಥದ್ದು ಬರ್ಕೊಂಡಿದ್ರೆ. ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಅಧ್ಯಕ್ಷತೆಯನ್ನ 1943 ಸರಿ, ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಯಾರು, ಬೇಂದ್ರೆಯವರು. 1943 ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬಂದಾಗ ಕೇಳ್ಬೋದು. ಯಾವಾಗ ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆದು ಅಂತ ಕೇಳ್ಬೋದು, ಅಲ್ಲಿ ಇಸ್ವಿ ಬರಬೇಕಾಗ್ತದೆ. 1943 ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಯಾರು ಮುಗಿಸ್ಕೊಂಡಿದ್ರು ಅಂತ ಕೇಳ್ಬೋದು. ಆವಾಗ ಜರಾಗಿದ್ರೆ ಅಂತ ಉತ್ತರವನ್ನು ಬರಿಬೇಕಾಗ್ತದೆ. ಇದ್ರ ಜೊತೆಗೆ ಇವರಿಗೆ 1968 ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಸಿಕ್ತು. 1968 ಯಾವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಬೇಂದ್ರೆ ಅವರು ಈ ಅವರ ಒಂದು
ನವ ನವೋನ್ಮೇಷನ ಶಾಲಿಯಾದಂತಹ ಒಂದು ಪ್ರತಿಭೆ ಏನೈತ ಅದು ಉತ್ತರ ಕರ್ನಾಟಕದ ಆಡು ಭಾಷೆಯ ಒಂದು ಲಯ ಆಗಿರ್ಬೋದು, ಶಬ್ದ ಸಂಪತ್ತಾಗಿರ್ಬೋದು, ಗಾದೆಯ ಮಾತುಗಳಾಗಿರ್ಬೋದು, ಇವೆಲ್ಲವೂ ಧ್ವನಿ ಶಕ್ತಿ ಆಗಿರ್ಬೋದು. ಇವು ಪೂರ್ಣ ರೂಪದಲ್ಲಿ ಇವುಗಳನ್ನು ಬಳಸಿಕೊಂಡು ಇವರ ಕಾವ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟಂಥ ಬೇಂದ್ರೆಯವರು. ಅವರು ಬಳಸಿದಂತಹ ಆಡು ಭಾಷೆಯ ಲಯ ಆಗಿರ್ಬೋದು, ಉತ್ತರ ಕರ್ನಾಟಕದ ಭಾಷಾ ಶೈಲಿ ಆಗಿರ್ಬೋದು, ಆಮೇಲೆ ಶಬ್ದ ಸಂಪತ್ತಾಗಿರ್ಬೋದು, ಆಮೇಲೆ ಧ್ವನಿಶಕ್ತಿ ಆಗಿರ್ಬೋದು, ಗಾದೆ ಮಾತ್ರ ಆಗಿರ್ಬೋದು, ಪೂರ್ಣ ರೂಪದಲ್ಲಿ ಬೆಳೆಸಿಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟಂಥವ್ರು ಯಾರು ಅಂತಂದರೆ ದ.ರಾ. ಬೇಂದ್ರೆಯವರು. ಇವರು ಜಾನಪದ ಲಯದ ಗತ್ತಿನ ಮೂಲಕ ತಮ್ಮ ಒಂದು ಕಾವ್ಯಗಳನ್ನು ಬೆಳೆಸಿದಂಥವರು. ಅಷ್ಟೇ ಅಲ್ಲ, ವ್ಯಕ್ತಿಯ ಬದುಕಿನ ಸಂಸಾರದ ನಿಸರ್ಗದ ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದಂತಹ ಭಾವ ಸಂಕೀರ್ಣತೆಗಳನ್ನೆಲ್ಲ ಅನನ್ಯವಾದಂತಹ ರೀತಿಯಲ್ಲಿ ಬೇಂದ್ರೆ ತಮ್ಮ ಒಂದು ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿನೇ ಇವರ ಒಂದು ಕನ್ನಡ ಕಾವ್ಯದಲ್ಲಿ ಇವರ ಒಂದು ಭಾವ ತೀವ್ರತೆ ವಿರಳವಾದದ್ದು. ಇಷ್ಟೊಂದು ತೀವ್ರತೆಯಿಂದ ಕೂಡಿದಂಥ ಒಂದು ಭಾವನೆಗಳನ್ನು ತಮ್ಮ ಕವನಗಳಲ್ಲಿ ಸೆರೆದಂಥವರು. ಅದಕ್ಕಾಗಿ ಭಾವಗೀತೆಗಳು, ಅನೇಕ ಭಾವಗೀತೆಗಳು ಇವರ ಒಂದು ಏನನ್ನಂತಾರೆ ಇವರ ಒಂದು ಸಾಹಿತ್ಯ ಬಗ್ಗೆ ಇರತಕ್ಕಂಥ ಒಲವನ್ನು, ಇವರಲ್ಲಿ ವಿಶೇಷವಾದಂತಹ ಒಂದು ಅನುಭವವನ್ನು ತಿಳಿಸಿಕೊಡುವಂಥವು. ಅನನ್ಯವಾದಂಥ ರೀತಿಯಲ್ಲಿ ಭಾವ ಸಂಕೀರ್ಣತೆಗಳನ್ನು ಇಲ್ಲಿ ತಮ್ಮ ಕವಿತೆಗಳಲ್ಲಿ ತಮ್ಮ ಕಾವ್ಯಗಳಲ್ಲಿ ಕಟ್ಟಿಕೊಟ್ಟಂಥವ್ರು ದ.ರಾ. ಬೇಂದ್ರೆ. ಕನ್ನಡ ಕಾವ್ಯದಲ್ಲಿ ಇವರ ಒಂದು ಭಾವ ತೀವ್ರತೆ ಬಹಳಷ್ಟು ವಿರಳವಾದದ್ದು ಅಂತ ಹೇಳಿದ್ದಾರೆ. ಇಂತಹ ಕವಿ ಇವರ ರಚಿಸಿದಂತಹ ಒಂದು ಮೊದಲನೆಯ ಕವನ ಯಾವುದು ಅಂತಂದರೆ ಹಕ್ಕಿ ಹಾಕುತ್ತಿದೆ ನೋಡಿದಿರಾ ಅನ್ನುವಂಥದ್ದು. ಇವರ ಮೊದಲ ಕವನ ಹಕ್ಕಿ ಹಾಕುತ್ತಿದೆ ನೋಡಿದಿರಾ. ಹಕ್ಕಿ ಹಾಕುತ್ತಿದೆ ನೋಡಿದಿರ ಅನ್ನುವಂತಹ ಕೃತಿ ಕವನ ಇವರ ಮೊದಲ ಕವನ. ಇವರ ಕವನಗಳು ಅವರು ಇನ್ನೂ ರಗಡೆ ಇನ್ನೂ ಬಹಳಷ್ಟು ಕವನಗಳು. ಭೂಮಿ ತಾಯಿಯ ಚೊಚ್ಚಲ ಮಗ ಆಗಿರ್ಬೋದು, ಅಣ್ಣ ದೇವರಾಗಿರ್ಬೋದು, 33 ಕೋಟಿ ಅನ್ನುವಂಥ ಒಂದು ಕವನ, ವಿಧವೆ ಅನ್ನುವಂಥ ಒಂದು ಕವನ, ಕುರುಡ ಕಾಂಚಾನ, ಜೋಗಿ, ಇನ್ನೂ ಅನೇಕ ಕೃತಿಗಳನ್ನು ಯಾರಿ ಬೇಂದ್ರೆ ಅನೇಕ ಕವನಗಳ ರಚನೆ ಮಾಡಿದರು. ಇನ್ನೊಂದು ಬೇಂದ್ರೆಯವರ ಒಂದು ಜನಪ್ರಿಯ ಕವನಗಳು ನಿಮ್ಗೆ ಗೊತ್ತಿರ್ಬೋದು, ಈ ವಸಂತ ಮುಖ ಆಗಿರ್ಬೋದು, ಹುಬ್ಬಳ್ಳಿಯ ಆಗಿರ್ಬೋದು, ಶ್ರಾವಣ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಆಮೇಲಿಂದ ಗಾಯತ್ರಿ ಸೂಕ್ತ ಆಗಿರ್ಬೋದು, ಪಾತರಗಿತ್ತಿ ಪಕ್ಕ, ಕುನಿಯೋನು ಭಾರ, ಬೆಳದಿಂಗಲ ನೋಡ, ತುಂಬಿ, ಮನದಲ್ಲಿ, ಇವೆಲ್ಲವೂ ಕೂಡ ಅತಿ ಜನಪ್ರಿಯವನ್ನು ಗಳಿಸಿದಂತಹ ದ.ರಾ. ಬೇಂದ್ರೆಯವರ ಒಂದು ಕೃತಿಗಳು ಅಥವಾ ಕವನಗಳು, ಜನಪ್ರಿಯ ಕವನಗಳು ನಡೆದಿರಬೇಕು ಅದೆಲ್ಲ ಹೇಳ್ತಾರೆ. ನಿಮಗೆ ಬರ್ಕೊಂಡು ಜನಪ್ರಿಯವಾದಂತಹ ಕವನಗಳು ಯಾವ ಹುಬ್ಬಳ್ಳಿಯಾಮ, ವಸಂತ ಮುಖ, ಶ್ರಾವಣ, ಆಮೇಲೆ ಈ ಭಾವಗೀತೆ, ಗಾಯತ್ರಿ ಸೂಕ್ತ, ಪಾತರಗಿತ್ತಿ ಪಕ್ಕ, ಕುನಿಯೋನು ಬಾರ, ಬೆಳದಿಂಗಲ ನೋಡ, ಇವೆಲ್ಲವೂ ಯಾವುದೇ ದ.ರಾ. ಬೇಂದ್ರೆಯವರ ಒಂದು ಜನಪ್ರಿಯವಾದಂತಹ ಹಾಡುಗಳನ್ನು ಇವತ್ತಿಗೂ ಸಹಿತ ನಾವು ಕೇಳ್ತಾ ಇರ್ತೀವಿ. ಟೇಪ್ಗಳೊಳಗೆ ಅಥವಾ ಈ ಯೂಟ್ಯೂಬ್ನೊಳಗೆ ನಾವು ಕೇಳ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಜನಪ್ರಿಯವಾದಂತಹ ಬೇಂದ್ರೆಯವರು ರಚಿಸಿದಂತಹ ಕವಿತೆಗಳು, ಕವನಗಳು. ಇಷ್ಟೇ ಅಲ್ಲದೆ ದ.ರಾ. ಬೇಂದ್ರೆಯವರು ಹಿಂಗೆ ಬೇಂದ್ರೆಯವರು ಆನಂದಕ್ಕೆ ಮುನಿಪಾದಂತಹ ದೈತ್ಯ ಶಕ್ತಿಯೊಂದು ಅವರ ಕವನಗಳಲ್ಲಿ ಅನುಭವ ಆಗ್ತದೆ. ಇದನ್ನು ಕೂಡ ನಿಮ್ಮ ಸಿಲೆಬಸ್ ಇರುವಂತಹದ್ದು ನನ್ನ ಹಾಡು ಅನ್ನುವಂತಹ ಒಂದು ಕವಿತೆ ಇದೆ. ಇಲ್ಲಿ ಬೇಂದ್ರೆಯವರ ಒಂದು ಸಂತೋಷಕ್ಕೆ ಮುನಿಪಾದಂತಹ ಒಂದು ದೈತ್ಯ ಶಕ್ತಿ ಅವರ ಕವನಗಳಲ್ಲಿ ಮೂಡಿ ಬರ್ತಾ ಇದೆ ಅಥವಾ ಅನುಭವ ಆಗ್ತಾ ಇದೆ ಓದುವರಿಗೆ. ಇಲ್ಲಿ ಕುಟುಂಬದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಬದುಕಿನಲ್ಲಿ ಆಗಿರ್ಬೋದು, ಈ ಆನಂದದ ಅನುಭವ ಆದಾಗ ಆಗದೇ ಇದ್ದಾಗ, ಆನಂದದ ಅನುಭವ ಆದರೂ ಆಯಿತು ಆಗದೇ ನಿರಾಸೆಯಾದಾಗ ಅದರ ಪ್ರತಿಕ್ರಿಯೆಯ ತೀಕ್ಷ್ಣ ಸಂಕೇತಗಳನ್ನು ಮತ್ತೆ ಮತ್ತೆ ಸೃಷ್ಟಿಸಿದಂತಹ ಕವಿ ಕಾವ್ಯವನ್ನು
ಸಾವಿರಾರು ಜನರು ಅಥವಾ ಸಾವಿರಾರು ಜನ ಹೃದಯಗಳಿಗೆ ಮತ್ತು ತುಟಿಗಳಿಗೆ ಮುಟ್ಟುವಂತೆ ಮುಟ್ಟುವುದರಲ್ಲಿ ಶಕ್ತರಾದವರು ಯಾರು ಅಂತಂದರೆ ನರಬೇಂದ್ರೆಯವರು. ಇವತ್ತಿಗೂ ಅವರ ಜೀವನದ ಸುಖಗಳನ್ನು ದುಃಖಗಳನ್ನು ನೋವು ನಲಿವುಗಳನ್ನು ಪ್ರಕೃತಿಯನ್ನು ಬದುಕಿನ ಒಂದು ದುಃಖ ಮತ್ತು ಆನಂದವನ್ನು ಸಮಾಜದಲ್ಲಿರ್ತಕ್ಕಂತಹ ಕುಟುಂಬದಲ್ಲಿರ್ತಕ್ಕಂತಹ ಬಾಳಿನಲ್ಲಿರ್ತಕ್ಕಂತಹ ಆನಂದದ ಅನುಭವ ಆಗಿರ್ಬೋದು, ಅನುಭವ ಆಗದೆ ನಿರಾಸೆ ಆದಂತಹ ಒಂದು ವಿಚಾರ ಆಗಿರ್ಬೋದು, ಅದರ ಪ್ರತಿಕ್ರಿಯೆಗಳನ್ನು ಪ್ರತಿಯೊಂದನ್ನು ಕೂಡ ತಮ್ಮ ಒಂದು ಕವಡದಲ್ಲಿ ತೋರಿಸಿ ಓದುಗರಿಗೆ ಸಹೃದಯಿಗಳಿಗೆ ಅವರ ತುಟಿಗಳಿಗೆ ಮುಟ್ಟಿಸುವಂಥವರಲ್ಲಿ ದರಾ ಬೇಂದ್ರೆಯವರು ಎತ್ತಿದ ಕೈ ಅಂತ ಹೇಳಬಹುದು. ಇಂತಹ ಅನನ್ಯವಾದಂತಹ ಒಂದು ಸಾಹಿತ್ಯ ಸಂಪತ್ತನ್ನು ಯಾರಿಗೆ ಕನ್ನಡದ ಒಂದು ಜನತೆಗೆ ಅಥವಾ ಕನ್ನಡದ ಸಾರಸ್ವತ ಲೋಕಕ್ಕೆ ಮುಡಿಪಾಗಿಟ್ಟು ತಮ್ಮ ಜೀವನವನ್ನೇ ತಾಳು ಪಾಯಿಸಿಕೊಂಡು ಮರೆಯಾದಂಥವ್ರು ಯಾರು ಅಂತಂದರೆ ದರಾ ಬೇಂದ್ರೆಯವರು. ಇಂತಹ ದರಾ ಬೇಂದ್ರೆಯವರ ಪರಿಚಯ ನಿಮ್ಗೆ ಮಾಡಿಕೊಡ್ಬೇಕಾಗಿತ್ತು, ಮಾಡಿಕೊಟ್ಟಿದ್ದೀನಿ. ಅವರ ಕೃತಿಗಳನ್ನು ಅವರು ಕೊಟ್ಟಂತಹ ಇಷ್ಟ ಆಗಿರ್ಬೋದು, ಜನನ ಮರಣಗಳಾಗಿರ್ಬೋದು, ಬಾಚಿಕೊಟ್ಟಂತಹ ಪ್ರಶಸ್ತಿಗಳಾಗಿರ್ಬೋದು, ಅವರ ಕಾವ್ಯಗಳಲ್ಲಿ ಮೂಡಿ ಬರ್ತಕ್ಕಂತಹ ಒಂದು ವಿಚಾರಗಳಾಗಿರ್ಬೋದು, ಜನಪ್ರಿಯವಾದಂತಹ ಒಂದು ಕವಿತೆಗಳಾಗಿರ್ಬೋದು, ಅವರ ಒಂದು ನಾಟಕಗಳಾಗಿರ್ಬೋದು, ವಿಮರ್ಶಾಗ್ರಂಥ ಆಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಅನುವಾದ ಮಾಡಿರುವಂಥ ಒಂದು ಕೃತಿಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಸ್ವಲ್ಪದರಲ್ಲಿ ನಾವು ನೆನಪಿಡ್ಬೋದು. ಅವರ ಒಂದು ಪರಿಚಯ ಆಗಾಯಿತು, ಒಂದು ಅವರ ಪ್ರಶ್ನೆ ಬಂದಾಯಿತು, ಬರೆಯುವಂತಹ ಒಂದು ರೀತಿಯನ್ನು ನೀವು ಬೆಳೆಸ್ಕೋಬೇಕು. ಇದು ದರಾ ಬೇಂದ್ರೆಯವರ ಪರಿಚಯ. ಇಷ್ಟು, ಧನ್ಯವಾದಗಳು.